ಕೆ ಶಿವರಾಮ ಬನದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಮಾರುತಿ ಮುಂಡರಗಿ ಅವರು ಪದಗ್ರಹಣ ಸ್ವೀಕರಿಸಿದರು. ಈ ದಶೆಯಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದ ಅವರು ಕಾವೇರಿ ನೀರಿನ ಹೋರಾಟದ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡಿದ್ದು ನನ್ನ ಭಾಗ್ಯ. ಕನ್ನಡ ತಾಯಿಯ ನಾಡು ನುಡಿಗಾಗಿ ನಾನು ಸೇವೆ ಸಲ್ಲಿಸುವ ಅದ್ಭುತ ಅವಕಾಶವನ್ನು ಈ ಸಂದರ್ಭದಲ್ಲಿ ಪಡೆದಿದ್ದೇನೆ. ನಾನು ಕಾಯ ವಾಚ ಮನಸ ನ್ಯಾಯ ನೀತಿ ಧರ್ಮದಿಂದ ಹೋರಾಟ ನಡೆಸುತ್ತೇನೆ ಅಂತ ಮಾರುತಿ ಮುಂಡರಗಿ ಅವರು ಹೇಳ್ತಾ ಇರುವಾಗ ಅವರು ಭಾವುಕರಾದಂತೆ ಕಂಡುಬಂತು. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ನಡೆಯುವ ಅಕ್ರಮ ಅನಧಿಕೃತ ಕಾನೂನು ಬಾಹಿರ ಕೆಲಸ ಕಾರ್ಯಗಳನ್ನು ನಾನು ಸವಾಲಾಗಿ ಸ್ವೀಕರಿಸಿ ಅವುಗಳ ವಿರುದ್ಧ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತೇನೆ ಅಂತ ಅವರು ಪ್ರಮಾಣ ವಚನ ಸ್ವೀಕರಿಸಿ ಭಾಷೆ ನೀಡಿದರು. ನಾವು ಪ್ರಶ್ನೆ ಮಾಡುವ ಉದ್ದೇಶ ಏನಂದ್ರೆ ರಾಣೇಬೆನ್ನೂರು ತಾಲೂಕಿನ ಅಧ್ಯಕ್ಷರನ್ನಾಗಿ ಮಾರುತಿ ಮುಂಡರಗಿ ಅವರನ್ನ ನಾವು ನೇಮಕ ಮಾಡಿದ್ದೇವೆ. ಅದಲ್ಲದೆ ನಾವು 29ನೇ ತಾರೀಕಿನಂದು ರಾಣೇಬೆನ್ನೂರು ನಗರನ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತೇಳಿ ನಾವು ಕರೆ ಕೂಡ ಕೊಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಎಚ್ ಸಿ ರಾಮ್ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕರೆ ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಒಬ್ಬ ಜಿಲ್ಲಾಧ್ಯಕ್ಷಗೆ ಹಾವೇರಿ ಡಿಸ್ಟಿಕ್ ಅನ್ನು ನಾವು ಬಂದ್ ಕರೆ ಕೊಡ್ತಾ ಇದ್ದೀವಿ. ಹಾವೇರಿ ಡಿಸ್ಟಿಕ್ ಅನ್ನು ಬಂದ್ ಮಾಡ್ಬೇಕಂತೇಳಿ ನಾವು ಕೂಡ ಕರೆ ಕೊಡ್ತಾ ಇದ್ದೀವಿ. ಈಗ ನೂತನವಾದಂತಹ ಅಧ್ಯಕ್ಷರ ಮುಖಾಂತರ ನೇತೃತ್ವದಲ್ಲಿ ರಾಣೇಬೆನ್ನೂರು ತಾಲೂಕನ್ನು ಕೂಡ ನಾವು ಬಂದ್ ಮಾಡ್ಬೇಕಂತೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಸಂಪೂರ್ಣ ಕನ್ನಡ ಪರ ಹೋರಾಟಗಾರರು ಎಚ್ ಶಿವರಾಮ್ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೊಟ್ಟಂತ ಬೆಂಬಲ ಬಂದ್ಗೆ ದಯಮಾಡಿ ಎಲ್ಲರೂ ಬೆಂಬಲ ಕೊಡಬೇಕಂತೇಳಿ ತಮ್ಮಲ್ಲಿ ಮುಖಾಂತರ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮೊಟ್ಟ ಮೊದಲೇ ಮಾರಿಗೆ ನಾನು ಇವತ್ತು ಪದಗ್ರಹಣ ತಗೊಂಡು ಅಧ್ಯಕ್ಷನಾಗಿದ್ದೀನಿ. ಮತ್ತೆ 29ನೇ ತಾರೀಕಿಗೆ ಏನು ಕಾವೇರಿ ನೀರನ್ನು ಏನು ಹರಿಸಿದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು. ಮೊದಲಿಗೆ ನಮ್ಮ ಕಾವೇರಿ ನೀರನ್ನು ನಮಗೆ ಸಾಕಾಗಲ್ಲ, ಇನ್ನು ಬೇರೆ ರಾಜ್ಯಕ್ಕೆ ಹರಿಸಿ ನಮಗೆ ಅನ್ಯಾಯವಾಗಿದೆ. ಕಾವೇರಿ ನೀರು ನಮಗೆ ರೈತರಿಗೆ ಎಷ್ಟು ಉಪಯೋಗ ಅಂತ ತಮ್ಮೆಲ್ಲರಿಗೂ ಗೊತ್ತು. ಇದೇ ಥರ ಮುಂದಾದರೆ ರೈತರಿಗೋಗಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲದಂಗೆ ಪರಿಸ್ಥಿತಿ ಎದುರಾಗುತ್ತೆ. ಆದ ಕಾರಣಮ್ಮ ಎಚ್ ಶಿವರಾಮೇಗೌಡರ ಸಾರಥ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 29ನೇ ತಾರೀಕಿಗೆ ಸಂಪೂರ್ಣವಾಗಿ ರಾಣೇಬೆನ್ನೂರು ತಾಲೂಕನ್ನು ಬಂದ್ ಮಾಡಬೇಕು ಅಂತ ನಾವು ಎಲ್ಲ ಸಂಘಟನೆ ಮತ್ತು ಎಲ್ಲ ಆಟೋ ಚಾಲಕರು ಮಾಲಕರು ಕರೆ ಕೊಡ್ತೀವಿ. ಎಲ್ಲರೂ ಎಲ್ಲ ಕೆಲಸಗಳನ್ನು ಅವತ್ತು ಬದಿಗಿಟ್ಟು, ಯಾಕಂದರೆ ನಾವು ಯಾರೂ ನಮ್ಮ ಸಲುವಾಗಿ ಏನು ಮಾಡ್ತಾ ಇಲ್ಲ. ಎಲ್ಲರೂ ಇಲ್ಲಿ ಕಾವೇರಿ ನೀರು ಕುಡದೇ ಬೆಳೆದಿರ್ತಕ್ಕಂಥವ್ರು. ಕಾವೇರಿ ನೀರನ್ನು ಪಡ್ಕೊಳ್ಳೋದು ನಮ್ಮ ಹಕ್ಕು, ಬೇರೆ ರಾಜ್ಯಕ್ಕೆ ಬಿಡಬಾರ್ದು. ಕಾವೇರಿಯನ್ನು ನಮ್ಮ ನೀರು ನಮ್ಮನ್ನು ಉಳಿಸ್ಕೋಬೇಕು ಅಂತ ನಾನು ಎಲ್ಲರಿಗೂ ಕರೆ ಕೊಟ್ಟು ನಾನು ಉಗ್ರವಾದ ಹೋರಾಟ 29ನೇ ತಾರೀಕಿಗೆ ಬಂದ್ ಮುಖಾಂತರ ಮಾಡ್ತಿದ್ದೀವಿ. ನಾವು ಕಾನೂನು ಮೊದಲೇ ಬಾರಿಗೆ ಗೌರವಿಸ್ತೀವಿ, ಆದರೆ ಎಲ್ಲನೂ ನಾವು ಇದನ್ನು ಮಾಡೋಕ್ಕಾಗಲ್ಲ. ಈಗ ಅವ್ರು ಗೌರವ ಕೊಟ್ಟು ಅವ್ರು ಹೋಗ್ತಾರೆ, ನಮ್ಮ ರಾಜ್ಯಕ್ಕೆ ನಾವು ಇದನ್ನು ಮಾಡಬೇಕಲ್ಲ, ನಮ್ಮ ರಾಜ್ಯಕ್ಕೆ ನೀರಿಲ್ಲ ಅಂತ ಹೇಳಿದರೆ ನಾವು ಏನು ಮಾಡೋಕ್ಕಾಗುತ್ತೆ? ಹಂಗಂದರೆ ನಮ್ಮ ರಾಜ್ಯನ ಗೌರವ ಕೊಡ್ತೀವಿ, ಕಾನೂನಿಗೆ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಕಾನೂನು ಉಲ್ಲಂಘನೆ ನಾವು ಮಾಡ್ತಾ ಇಲ್ಲ, ನಾವು ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ ಏನಪ್ಪ ಅಂದರೆ ನಮ್ಮ ನೀರು ನಮಗೆ ಸಮರ್ಪಕವಾಗಿ ಬರಲಿ, ನಮ್ಗೆ ಹೆಚ್ಚಾದ ನಂತರ ಅವ್ರಿಗೆ ಕೊಡೋಣ, ಇಲ್ಲ ಅಂತ ಯಾರಿಗೆ ಅನ್ಯಾಯ ಆಗೋದು ಬೇಡ. ಆದರೆ ನಮಗೆ ಇಲ್ಲ ಅಂದಮೇಲೆ ಅವ್ರಿಗೇನು ಕೊಡೋಣ? ಫಸ್ಟ್ ನಾವು, ಫಸ್ಟ್ ನಮ್ಮ ರೈತರು, ಫಸ್ಟ್ ನಮಗೆ ನೀರು ಬೇಕಲ್ಲ. ನಾವು ಗೌರವ ಕೊಡೋಣ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಮ್ಮ ನಾಯಕಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಈಗ ನಾವು ಬರೀ ಕಾವೇರಿ ವಿಚಾರ ಅಷ್ಟೇ ಅಲ್ಲ, ಇನ್ನೂ ಆಗ್ತಕ್ಕಂಥ ವಿಚಾರಗಳು ನೀರಾಗಲಿ ನಮ್ಮ ನುಡಿಯಾಗಲಿ, ಫಸ್ಟ್ನೇದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ಆಲ್ರೆಡಿ ನಾವು ಸರ್ಕಾರ ಏನಂತೂ ಬ್ಯಾಂಕ್ಗಳಲ್ಲಿ ಕಡ್ಡಾಯವೇ ಕನ್ನಡ ಮಾತಾಡಬೇಕು ಅಂತಂದು ನಾವು ತರ್ತೀವಿ ಅಂತ ಹೇಳಿದ್ರು. ನಾನು ಈಗಲೂ ಹೇಳ್ತೀನಿ, ಕರ್ನಾಟಕದಲ್ಲಿ ಬರೀ ಬ್ಯಾಂಕ್ಗಳಲ್ಲಿ ಮಾತ್ರ ಎಲ್ಲ ಸರ್ಕಾರಿ ಕಾರ್ಯನಿರ್ವಹಿಸಿರೋ ಜಾಗದಲ್ಲಿ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಸರ್ಕಾರಿ ನೌಕರನ್ನೇ ಇಲ್ಲಿ ತರಬೇಕು. ಯಾಕೆ ಸರ್ಕಾರಿ ನಾವು ಕರ್ನಾಟಕದಲ್ಲಿ ಯಾರು ಓದಿಲ್ವಾ? ಯಾಕೆ ಹೊರ ರಾಜ್ಯದಲ್ಲಿ ಯಾಕೆ ತರ್ತೀರಾ? ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ, ಎಲ್ಲ ರೈತರಿಗೆ ಅವ್ರು ಮಾತಾಡೋದು ಗೊತ್ತಾಗಲ್ಲ, ಇವ್ರು ಮಾತಾಡೋದು ಗೊತ್ತಲ್ಲ, ಅಂಥದ್ದು ಯಾಕೆ ಬೇಕು? ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಆದ್ಯತೆ ಕರ್ನಾಟಕಕ್ಕೆ ಮತ್ತು ಕನ್ನಡಕ್ಕೆ ಕೊಡಬೇಕು, ಕನ್ನಡ ಭಾಷೆಯನ್ನು ಬೆಳೆಸಬೇಕು, ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಅಂತ ಕೇಳ್ಕೊತೀವಿ. ಈಗ ಏನು ಹೇಳ್ಬೇಕಂತ ಹೇಳಿದರೆ, ಮೊದಲನೇದಾಗಿ ರಾಣೇಬೆನ್ನೂರು ತಾಲೂಕಲ್ಲಿ ಯಾವುದೇ ಅಂಗಡಿಗಳಾಗಲಿ ಮುಂಗಟ್ಟುಗಳಾಗಲಿ ನೇರವಾಗಿ ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ. ಮೊದಲು ನೀವು ಕನ್ನಡದ ನಿಮ್ಮ ಅಂಗಡಿಗಳ ಹೆಸರನ್ನು ಫಸ್ಟ್ ಹಾಕಿ, ಅದ ನಂತರ ನಿಮ್ಮ ಆಂಗ್ಲ ಆಗಿರ್ಬೋದು ಯಾವ್ದಾರದ ಹಾಕಿರಿ, ಕನ್ನಡಕ್ಕೆ ಆದ್ಯತೆ ಕೊಡಲಿಲ್ಲ ಅಂದರೆ ನಾವು ನಿಮ್ಮ ಅಂಗಡಿ ಮುಂದೆ ದೊಡ್ಡದಾಗಿ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಏನಾರೋದು ನಿಮ್ಮದು ಬೋರ್ಡ್ ಇತ್ತಂದರೆ ಅದನ್ನು ಕಿತ್ತು ಒಗೆದ್ರಲ್ಲಿ ಎರಡು ಮಾತಿಲ್ಲ. ಸರ್, ಏನು ಕರ್ನಾಟಕ ರಾಜ್ಯಾದ್ಯಂತ ತಾವೇ ಹೇಳಿದ್ರಿ, ಸಾಕಷ್ಟು ವಿಭಾಗಗಳಾಗಿ ರಕ್ಷಣಾ ವೇದಿಕೆಗಳು ಸಾಕಷ್ಟು ಪಂಗಡಗಳಾಗಿ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು
ಈ ಹಿಂದೆ ಸುಮಾರು ದಿನಗಳ ಹಿಂದೆ ಎಲ್ಲ ಸಂಘಟನೆಗಳನ್ನು ಅಖಂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾಡಬೇಕು ಅಂತಕ್ಕಂಥ ಘೋಷಣೆ ಭುಗಿಲೆದ್ದಿತ್ತು. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹೊಂದಾಣಿಕೆ ಅಂತ ಬಂತು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದೇ ಇರೋದಿಲ್ಲ. ಅದು ಏನು ಅಂತಾರ, ಬಣಗಳ ಬಗ್ಗೆ ಮಾತಾಡಂಗಿಲ್ಲ. ಯಾಕಂದ್ರೆ ಕನ್ನಡ ಪರ ಹೋರಾಟಗಾರ ಒಂದೇ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಇದು ಬಿಟ್ಟರೆ ಇಲ್ಲ, ನಮ್ದು ನೆಲ ಜಲ ಗಾಳಿ ಬೆಳಕು ಭಾಷೆ ಅಂತ ಬಂದಾಗ ಕನ್ನಡಿಗರು ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಅವರು ಸೂರಾಗಿ ರೋಡಿಗೆ ಬಂದು ಬೀದಿಗೆ ಬಂದು. ಅಂದ್ರೆ ತಮ್ಮ ಮಾತಿನ ಅರ್ಥ, ಸಮಯ ಸಂದರ್ಭ ಬಂದಾಗ, ಕರ್ನಾಟಕಕ್ಕೆ ಚ್ಯುತಿ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗ್ತೇವೆ ಅಂತಕ್ಕಂತ ಮಾತಿನ ಅರ್ಥನೋ ಏನೋ? ಖಂಡಿತ ಸರ್, ಖಂಡಿತ ಎಲ್ಲರೂ ಹೊಂದಾಣಿಕೆಯಿಂದ ಮಾಡ್ಬೇಕು. ನೋಡ್ಬೇಕು ಕಾವೇರಿ ನದಿ ಬಗ್ಗೆ ಕೋರ್ಟ್ಗೆ ನಾವು ತಲೆಬಾಗಣ್ರಿ, ಯಾಕಂದ್ರೆ ನ್ಯಾಯಾಲಯಕ್ಕೆ ನಾವು ತಲೆಬಾಗಬೇಕು. ಆದ್ರೆ ತೀರ್ಪು ತಪ್ಪಾಗಿ ತಂದಮೇಲೆ ಕಾವೇರಿ ನಮ್ಮವಳು, ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಂಗಿಲ್ಲ. ಯಾಕಂದ್ರೆ ಹುಟ್ಟಿನ ಆದಿ ಕಾವೇರಿ ಕರ್ನಾಟಕ, ನಾವು ಬೇರೆ ಫಸ್ಟ್ ನಮ್ಮ ನೀರ ನಾವು ಸ್ವೀಕಾರ ಮಾಡೋಣ, ಆಮೇಲೆ ಉಳಿದ್ರೆ ನಾವು ಕೊಡೋರು, ಅಲ್ಲಿವರೆಗೆ ನಾವು ಕೊಡೋರಲ್ರಿ. ಅದು ಯಾವುದೋ ಕಾರಣಕ್ಕೆ ನಮ್ಮ ಜೀವನ ನಾವು ಒತ್ತಿ ಇಟ್ಟರು ಪರವಾಗಿಲ್ಲ, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ನಮ್ಮ ಕಾವೇರಿನ ನಮ್ಮ ಕರ್ನಾಟಕದಲ್ಲಿ ಉಳಿಸೇ ಉಳಿಸ್ಕೊತೀವಿ. ಸರ್, ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ನೀರಿನ ಬರ ಆಗುತ್ತೆ ಅಂತಕ್ಕಂಥ ವಿಚಾರ ರಾಜ್ಯ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಈ ಒಂದು ವಿಚಾರವನ್ನು ಗಮನಕ್ಕೆ ತರಲಿಕ್ಕೆ ವಿಫಲ ಆಗಿದೆಯೋ ಅಂತ. ಈ ಬಗ್ಗೆ ಈ ರಾಜಕೀಯ ಬಗ್ಗೆ ವಿಚಾರ ಮಾಡಬೇಕಾದ್ರೆ ನಮ್ಮ ಕನ್ನಡಿಗರಿಗೆ ಏನಾದರೂ ಬೆಂಬಲ ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕನ್ನಡಿಗರು ನಾವು ತೋರಿಸ್ತೇವೆ ಅಂತೇಳಿ ನಾವು ಈ ಮುಖಾಂತರ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಬರೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಗಣೇಶ್ ಗೋಣಿ ಬಸಮ್ಮನವರ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಸಿದ್ದಪ್ಪ ಗುಡಿ ಮುಂದ್ಲಾರ್, ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.